महानगर पालिके नगर पालिके पुरसभे पट्टण पंचायती ये भागली पौर कार्मिकर दिन प्रति नाक गंटे नित्यकर्म मुगसी जनर बिसाड़ कसान मत और वेस्टेज ऐन बिंदे शुद्धीकरण माँ जनर सार्वजनिक जीवन अरी मूड मत आरोग्यदीतक कार्य ऐनारे पौर कार्मिकर वो सण चिख बेड़े अदान सरकार ईडेली विफल कारण इवत दिवस नालाक दिवस निरंतर होराटली अब खायमाति मत और मकड़े मत और कुटुब के वो सामाजिक भद्रता ऐन विफल बेड़े होराट न सांकेत हद् दिवस ऐन जिला मटदली जिलाधिकारी कचेरे मुदे होराट अब यशस्सू कूड़ा सरकार बेड़े राज्यद्यंत इवत दिवस अनिर्दिष्टवधि कारण होराट मुंदर और होराटद बेबल नम जात एला पदाधिकारी कूड़ा इवत दिवस जिला पदाधिकारी तालूक मटद पदाधिकारी भेटी और बेबल के निंतुद्ध जो जो संघ अनेक संघ संस्थे कूड़ा कन्नड पर संघटने मत दलित पर संघटने कूड़ा दिवस होराट के बेबल के निंत इष्टादरू कूड़ा सरकार बंड निर्धार वो दप चर्म सरकार अंत बयसते दिवस और सण बेड़े निटली कार्यभूत आगे वो अना अमानवीय नडवलिके इंत वो अनागरिक वो रीतल दूषिता नडसकोता भाला शोचनीय मत इत संविधान के वो अवमान अंत बयसते निटली सरकार एचेकु और वो बेड़े ऐन अंत वो कोट्यं बेड़े मातीकंत नल्वत सवि जन इबूद राज्यद्यंत आईवत सवि जन के कनिष्ठ सौलभ्य कनिष्ठ मानवीय सौलभ्यल्के विफल सरकार बल नाचिके निटली बीदी में निराट में दुस्थित तंतु भाला वो नोव संगति एला सरकार कूड़ा सरकार नडस्तार सरकार नडसक रीति सर क्रम अल मुन कूड़ा और बेड़े निटली कार्यप्रवृतर कनिष्ठ वो नागरिक समाज में वो नागरिक प्रजाप्रति बदकली अवकाश में कुटुब सामाजिक न्याय को निटली अविरत होराट के जयवे आटली सरकार सूक्त क्रम जरूसदे इवत दिवस अनारोग्य पीड़ितर सार्वजनिक व्यवस्थे इले कस बे कब नार्ता है इन कल दिन मूगिक ओडाड़ पैस्थि बरतने आवु एचेक सरकार बरत का आव स्थिति तल्पक मुंचे सरकार तीर्मान तक आनली सामाजिक न्याय को तवेलू गौरव नडको सदर्भली सरकार मन बेड़े इतनी अकोत्ताय कर्नाटक राज्यद नाकु दिन पौर कार्मिकरु अवर अक्कन्न मुष्करवन्नु नडेसुत्तिद्दारे ಈ ಮುಷ್ಕರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಸರಿಯಾದ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳದೆ ಹೋದ್ರೆ ಸರ್ಕಾರ ಏನಾದರೂ ಬರಿ ಪೌರಕಾರ್ಮಿಕರಷ್ಟೇ ಬಿಡು ಅನ್ನೋದಾದ್ರೆ ಆ ಪೌರಕಾರ್ಮಿಕರಲ್ಲಿ ಇರತಕ್ಕಂತ ಸಾಕಷ್ಟು ಜನ ದಲಿತ ಸಮುದಾಯ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಇರ್ತಾರೆ ಬರಿ ಪೌರ ಕಾರ್ಮಿಕರ ಅಂತ ಏನ ಸರ್ಕಾರ ತಿಳಿ ಸುಮ್ಮನೆ ಇದ್ದಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಪರಿಸ್ಥಿತಿ ಅದರ ಪರಿಣಾಮ ನೆಟ್ಟಗಿರಲ್ಲ ನಾವು ಹೋರಾಟದ ರೂಪರೇಷೆಗಳನ್ನು ಮಾಡ್ಕಂತ ಇದ್ದೀವಿ ಈಗ 5ನೇ ದಿನ ನಾಳೆಗೆ ಇನ್ನೂ ಅವರು ನಿರ್ಧಾರ ತಗೊಳ್ಳಲಿಲ್ಲ ಅಂದ್ರೆ ಕೋಲಾರದಲ್ಲಿ ಬಿದ್ದಿರತಕ್ಕಂತ ಕಸ ಎಲ್ಲ ತಗೊಂಡು ಹೋಗಿ ಜಿಲ್ಲಾಧಿಕಾರಿಗಳ ಮುಂದೆ ಆ ಕಸವನ್ನ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ರಾಜ್ಯದ್ಯಂತ ಇರತಕ್ಕಂತ ಭೋವಿ ಸಮಾಜದ ಸಂಘಟನೆಗಳು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಚರ್ಚೆಗಳನ್ನು ನಡೆಸುತ್ತಾ ಇದ್ದಾವೆ ಎಲ್ಲಾ ಜಿಲ್ಲೆಗಳಲ್ಲೂ ಚರ್ಚೆ ನಡೆಸುತ್ತಾ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ದಲಿತ ಮತ್ತು ಭೋವಿ ಸಂಘಟನೆಗಳು ಎಲ್ಲ ಈ ಪೌರ ಕಾರ್ಮಿಕರ ಪರವಾಗಿ ಹೋರಾಟ ನಡೆಸೋದಕ್ಕೆ ಸಿದ್ಧರಿದ್ದೇವೆ ಕಳೆದ 4 ದಿನಗಳಿಂದ ಪೌರ ಕಾರ್ಮಿಕರು ಅನಿರ್ದಿಷ್ಟ ಕಾಲ ಧರಣಿಯನ್ನ ಮಾಡುತ್ತಿದ್ದಾರೆ ಏನು
ಇಡೀ ರಾಜ್ಯದ 45,000 ಪೌರ ಕಾರ್ಮಿಕರು ಇವತ್ತು ಧರಣಿ ಮಾಡ್ತಾ ಇದ್ದಾರೆ. ಅವರ ಕುಟುಂಬಗಳ ಸಮೇತ ಇವತ್ತು ಬೀದಿಗೆ ಬಂದಿರತಕ್ಕಂತ ಸಂಗತಿ ಆಗಿದೆ. ಏನೋ ರಾಜ್ಯದಲ್ಲಿ ನಗರಗಳು ಸ್ವಚ್ಛತೆಯನ್ನು ಕಾಪಾಡಿಲ್ಲ ಅಂದರೆ ಇಡೀ ನಗರವನ್ನು ಶವವಾಗಿ ಮಾರ್ಪಾಟಾಗ್ತಾ ಇದೆ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನಗರಗಳು ಇವತ್ತು ಸರ್ಕಾರ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಏನು ಕಾರ್ಮಿಕರಿಗೆ ಕಾಯಂಗೊಳಿಸಬೇಕಾಗಿ ಈ ಮೂಲಕ ಕರ್ನಾಟಕ ರಾಜ್ಯದ ಎಲ್ಲ ದಲಿತ ಪರ ಸಂಘಟನೆಗಳು ಇವತ್ತು ಒತ್ತಾಯನ್ನ ಮಾಡ್ತಾ ಇದೆ. ಏನಾದರೂ ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದ ಪಕ್ಷದಲ್ಲಿ ರಾಜ್ಯಾದ್ಯಂತ ಎಲ್ಲ ದಲಿತ ಪರ ಪ್ರಗತಿಪರ ಕನ್ನಡ ಪರ ಎಲ್ಲ ಚಳವಳಿಗಾರರು ಬೀದಿಗೆ ಬಂದು ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಪೌರ ಕಾರ್ಮಿಕರು ಮತ್ತು ಪ್ರಗತಿಪರ ಚಳವಳಿ ಎಲ್ಲ ಮನೆಗಳಲ್ಲಿರ್ತಕ್ಕಂಥ ಮಕ್ಕಳು ಎಲ್ಲ ಬೀದಿಗೆ ಬಂದು ಹೋರಾಟ ಮಾಡಿ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಲಿಕ್ಕೆ ನಾವೆಲ್ಲರೂ ಸದಾ ಸಿದ್ಧವಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಿದ್ದೆ.